ನಿಜವಾಗುತ್ತ ಮಾಜಿ ಸಿಎಂ ಹೆಚ್ಡಿಕೆ ನೀಡಿದಂತ ಬ್ರಾಹ್ಮಣ ಸಿಎಂ ಹೇಳಿಕೆ ಅನ್ನೋ ಪ್ರಶ್ನೆ ಬಿಜೆಪಿ ಮ್ಯಾಜಿಕ್ ನಂಬರ್ ತೆಗೆದುಕೊಂಡ್ರೆ ಬ್ರಾಹ್ಮಣರನ್ನ ಸಿಎಂ ಮಾಡ್ತಾರೆ ಹೆಚ್ಡಿಕೆ ಹೇಳಿಕೆ ಇದು ಬ್ರಾಹ್ಮಣ ಸಿಎಂ ಆಗ್ತಾರೆ ಬಿಜೆಪಿ ಇಂದ ಮುಂದೆ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಅನ್ನೋ ಹೇಳಿಕೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಪ್ರಹ್ಲಾದ್ ಜೋಶಿ ಜೋಶಿ ರಾಜ್ಯ ರಾಜಕಾರಣದ ಹಿಂದಿದ್ಯಾ ಮೋದಿ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ನಿಜವಾಗುತ್ತ ಮಾಜಿ ಸಿಎಂ ಹೆಚ್ಡಿಕೆ ನೀಡಿದ ಬ್ರಾಹ್ಮಣ ಸಿಎಂ ಹೇಳಿಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪ್ರಹ್ಲಾದ್ ಜೋಶಿನೇ ಸಿಎಂ ಮಾಡತ್ತ ಹಾಗಾದ್ರೆ ಹೈಕಮಾಂಡ್ ಅನ್ನೋ ಪ್ರಶ್ನೆ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಮೋದಿ ಶಾ ಸರಣಿ ಕಾರ್ಯಕ್ರಮ ಜೋಶಿ ನಡೆಸುತ್ತಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಾಜಕಾರಣ ಆರಂಭಿಸುವ ಸಾಧ್ಯತೆ ಇದೆ ಕಳಂಕರಹಿತ ಕುಟುಂಬ ರಾಜಕಾರಣ ಇಲ್ಲದ ವ್ಯಕ್ತಿಯನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಮೋದಿ ಶಾ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಹೀಗಾಗಿ ಜೋಶಿ ಅವರನ್ನೇ ಕಣಕ್ಕಿಳಿಸುವ ಆಶಯವನ್ನ ಮೋದಿ ಹೊಂದಿದ್ದಾರ ಮೂರು ದಶಕಗಳಿಂದ ಬಿಜೆಪಿಯ ಭದ್ರಕೋಟಿಯಾಗಿರುವ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ಅಲ್ಲಿಂದಲೇ ರಾಜ್ಯ ರಾಜಕಾರಣ ಆರಂಭಿಸುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗೆ ಮೋದಿ ಆಗಿರ್ಬೋದು ಅಮಿತ್ ಶಾ ಅವರು ಸರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಇದನ್ನು ನಡೆಸ್ತಾ ಇರುವಂತದ್ದು ಜೋಶಿ ಕಳಂಕರಹಿತ ಕುಟುಂಬ ರಾಜಕಾರಣ ಇಲ್ಲದ ವ್ಯಕ್ತಿಯನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ಹೈಕಮಾಂಡ್ ಕೂಡ ನಡೆಸ್ತಾ ಇದೆಯಾ ಅನ್ನೋ ಪ್ರಶ್ನೆ ನಿಜ ಆಗುತ್ತ ಹಾಗಾದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಹೇಳಿದಂತ ಆ ಒಂದು ಹೇಳಿಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಈ ಬಾರಿ ಬ್ರಾಹ್ಮಣರನ್ನ ಬಿಜೆಪಿ ಸಿಎಂ ಮಾಡುತ್ತೆ ಬಿಜೆಪಿ ಅನ್ನೋ ಒಂದು ಹೇಳಿಕೆಯನ್ನ ಕುಮಾರಸ್ವಾಮಿಯವರು ನೀಡ್ತಾರೆ ನಿಜ ಆಗುತ್ತ ಹಾಗಾದ್ರೆ ಹೈಕಮಾಂಡ್ ಗಮನಕ್ಕೂ ಇದು ಬಂದಿದ್ಯಾ ಅನ್ನೋ ಒಂದು ವಿಚಾರ ಯಾಕಂದ್ರೆ ಕಳಂಕರಹಿತ ಕುಟುಂಬ ರಾಜಕಾರಣ ಇಲ್ಲದ ವ್ಯಕ್ತಿಯನ್ನು ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಕೂಡ ಚಿಂತನೆ ನಡೆಸ್ತಾ ಇದೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಮೋದಿ ಹೋಗ್ತಾರೆ ಅಮಿತ್ ಶಾ ಹೋಗ್ತಿದ್ದಾರೆ ಒಂದಷ್ಟು ಕಾರ್ಯಕ್ರಮ ನಡೆಸುವಂಥದ್ದು ಪದೇ ಪದೇ ರಾಷ್ಟ್ರೀಯ ನಾಯಕರು ಬರ್ತಿದ್ದಾರೆ ಅಂದರೆ ಆ ಕ್ಷೇತ್ರದ ಮೇಲೆ ಕಣ್ಣಿದೆ ಭದ್ರಕೋಟೆಯಲ್ಲಿ ಜೋಶಿ ಅವರನ್ನ ಕಣಕ್ಕಿಳಿಸೋ ಆಶಯವನ್ನ ಮೋದಿ ವ್ಯಕ್ತಪಡಿಸಿದ್ದಾರ ಮೋದಿ ಕೂಡ ಹೊಂದಿದ್ದಾರ ಅಮಿತ್ ಶಾ ಕೂಡ ರಣತಂತ್ರ ರೂಪಿಸಿದ್ದಾರ ಈ ವಿಚಾರವಾಗಿ ಅನ್ನೋ ಪ್ರಶ್ನೆ ಹಾಗಾದ್ರೆ ಹೆಚ್ ಡಿ ಕೆ ಹೇಳಿದಂತ ಆ ಒಂದು ಮಾತು ಬ್ರಾಹ್ಮಣ ಸಿಎಂ ವಿಚಾರ ನಿಜ ಆಗತ್ತಾ ಈ ಮಾತನ್ನ ಬಿಜೆಪಿಯವ್ರ ಗಮನಕ್ಕೆ ಬಂದಿಲ್ಲ ಅಂದ್ರು ಈಗಾದ್ರೂ ಗಮನಕ್ಕೆ ಬಂದಿರತ್ತೆ ಸೊ ಇತ್ತ ಕಡೆ ಚಿತ್ತ ಹರಿಸ್ತಾರ ಹೈಕಮಾಂಡ್ ನಾಯಕರು ಬ್ರಾಹ್ಮಣ ಸಿಎಂ ಒಂದು ಅಧಿಕಾರ ಏನಾದರೂ ಸಿಕ್ಕಿದ್ರೆ ಬ್ರಾಹ್ಮಣರನ್ನೇ ಅಂದರೆ ಪ್ರಹ್ಲಾದ್ ಜೋಶಿ ಅವರನ್ನೇ ಸಿಎಂ ಮಾಡ್ತಾರ ಅನ್ನೋ ವಿಚಾರ ಕೂಡ ಪ್ರಶ್ನೆಯಾಗುಳ್ತದೆ ಕಾದು ನೋಡಬೇಕಿದೆ ಬಿಜೆಪಿ ಹೈಕಮಾಂಡ್ ವರಿಷ್ಠರ ನಡೆ ಯಾವ ರೀತಿಯಾಗಿರತ್ತೆ ಅನ್ನೋದನ್ನ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ